ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರು ಸಮೀಪದ ಮಲ್ಲಸಂದ್ರ ಬಳಿ ಆಟೋಗೆ ಬಸ್ ಡಿಕ್ಕಿ ಹೊಡೆದು 4 ಮಂದಿ ಸಾವನ್ನಪ್ಪಿದ್ದಾರೆ. ತುಮಕೂರು ಸಮೀಪದ ಮಲ್ಲಸಂದ್ರ ಬಳಿ ಭೀಕರ ರಸ್ತೆ ಅಪಘಾತ ಸಂಭವಿಸಿ 3 ಸ್ಥಳದಲ್ಲೇ ಸಾವನ್ನಪ್ಪಿ ಓರ್ವ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಸಾವನ್ನಪ್ಪಿರುವ ದುರ್ಘಟನೆ ನಡೆದಿದೆ. ತುಮಕೂರಿಗೆ 10 ಕಿಲೋಮೀಟರ್ ದೂರದಲ್ಲಿರುವ ಮಲ್ಲಸಂದ್ರದ ಬಳಿ ಕೆಎಸ್ಆರ್ಟಿಸಿ ಬಸ್ ಆಟೋಗೆ ಡಿಕ್ಕಿ ಹೊಡೆದ ಪರಿಣಾಮ ಆಟೋದಲ್ಲಿದ್ದ 4 ಸಾವನ್ನಪ್ಪಿದ್ದಾರೆ. ಇನ್ನು 2 ಸ್ಥಿತಿ ಗಂಭೀರವಾಗಿದ್ದು ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಬೆಂಗಳೂರಿನಿಂದ ಶಿವಮೊಗ್ಗ ಕಡೆ ಹೊರಟಿದ್ದ ಬಸ್ ಆಟೋಗೆ ಡಿಕ್ಕಿ ಹೊಡೆದು ಈ ದುರಂತ ಸಂಭವಿಸಿದೆ. ಮೃತರು ಗುಬ್ಬಿ ತಾಲೂಕಿನ ಪತ್ರಮತ್ತಿ ಘಟ್ಟದವರು ಎನ್ನಲಾಗಿದೆ. ತುಮಕೂರು ಗ್ರಾಮಾಂತರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ದಬಸ್ಪೇಟೆ ಬಳಿ ಕಟ್ಟಡ ನಿರ್ಮಾಣ ಹಂತದ ಮಣ್ಣು ಕುಸಿದು ಮಂಜುನಾಥ್ ಎಂಬುವರು ಸ್ಥಳದಲ್ಲೇ ಮೃತಪಟ್ಟು 3 ತೀವ್ರವಾಗಿ ಗಾಯಗೊಂಡಿದ್ದಾರೆ. ದಾಬಸ್ಪೇಟೆ ಕೈಗಾರಿಕಾ ವಲಯದ 4 ಹಂತದ ಅವೇರ್ಹಳ್ಳಿ ಕೈಗಾರಿಕಾ ಪ್ರದೇಶದ ಹೊನ್ನೇನಹಳ್ಳಿ ಬಳಿಯಲ್ಲಿ ನಿರ್ಮಾಣ ಹಂತದಲ್ಲಿರುವ ಶಿಲ್ಪಾ ಮೆಡಿಕೇರ್ ಕಾರ್ಖಾನೆಯ ಒಳಗೆ ನಿರ್ಮಾಣ ಹಂತದಲ್ಲಿದ್ದ ಅಂಡರ್ಗ್ರೌಂಡ್ ಕಟ್ಟಡದ ಒಳಗೆ ಇಂದು ಬೆಳಗ್ಗೆ ಕಂಬಿ ಕಟ್ಟಲು ಹೋದ ಮೃತ ಮಂಜುನಾಥ್ ಸೇರಿ 3 ಜನ ಕೆಲಸಗಾರರು ಕಂಬಿ ಕಟ್ಟುತ್ತಿದ್ದ ವೇಳೆ ಮೇಲಿನಿಂದ ಮಣ್ಣು ಕುಸಿದ ಪರಿಣಾಮ ಮಂಜುನಾಥ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಉಳಿದ 3 ಜನ ಕೆಲಸಗಾರರು ಪ್ರಾಣಾಪಾಯದಿಂದ ಪಾರಾಗಿದ್ದು ರಾಜು ಎಂಬಾತನಿಗೆ ಸಣ್ಣಪುಟ್ಟ ಗಾಯಗಳಾಗಿವೆ. ಮೃತ ದುರ್ದೈವಿ ಮಂಜುನಾಥ್ ಮಾಗಡಿ ತಾಲೂಕಿನ ತೂಬಿನಕೆರೆ ಗ್ರಾಮದವನಾಗಿದ್ದು ಕಳೆದ 8 ವರ್ಷಗಳ ಹಿಂದೆ ದಾಬಸ್ಪೇಟೆ ಸಮೀಪದ ಹೊಸ ನಿಜ್ಗಲ್ ಗ್ರಾಮದಲ್ಲಿ ಮದುವೆಯಾಗಿ ಕಂಬಿ ಕಟ್ಟುವ ಕೆಲಸ ಮಾಡಿಕೊಂಡು ಹೊಸ ನಿಜ್ಗಲ್ ಗ್ರಾಮದಲ್ಲಿ ವಾಸವಿದ್ದು ಇಬ್ಬರು ಚಿಕ್ಕ ಚಿಕ್ಕ ಗಂಡು ಮಕ್ಕಳಿದ್ದು ಹೆಂಡತಿ ಹಾಗೂ 2 ಮಕ್ಕಳನ್ನು ಅಗಲಿದ್ದಾನೆ. ಹೊಟ್ಟೆಪಾಡಿಗಾಗಿ ಬೆಳ್ಳೆಂಬೆಳಿಗ್ಗೆ ಶಿಲ್ಪಾ ಮೆಡಿಕೇರ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾಗ ಈ ದುರ್ಘಟನೆ ಸಂಭವಿಸಿದ್ದು ದಾಬಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ಜೊತೆಯಲ್ಲಿ ಕೆಲಸ ಮಾಡುತ್ತಿದ್ದ ಕಾರ್ಮಿಕ ರಾಜು ಮಾತನಾಡಿ, ಈ ಕಾರ್ಖಾನೆಯಲ್ಲಿ ಸುಮಾರು 2 ತಿಂಗಳಿಂದ ಮೃತ ಮಂಜುನಾಥ್ ಮತ್ತು ನಾವುಗಳು ಕಂಬಿ ಕೆಲಸ ಮಾಡುತ್ತಿದ್ದು ಇಂದು ಬೆಳಿಗ್ಗೆ 6 ಗಂಟೆಯಲ್ಲಿ ಕೆಲಸ ಶುರು ಮಾಡಿದ್ದು 6:30 ವೇಳೆಗೆ ಮೇಲಿನಿಂದ ಮಣ್ಣಿನ ದಿಬ್ಬ ಕುಸಿದು ಕಂಬಿ ಪಕ್ಕದಲ್ಲಿದ್ದ ಮಂಜುನಾಥ್ ಮೇಲೆ ಉರುಳಿಬಿದ್ದು ಕಂಬಿಗಳೆಲ್ಲ ಅವರ ದೇಹಕ್ಕೆ ಚುಚ್ಚಿ ಮೃತಪಟ್ಟನು. ನಾವುಗಳೆಲ್ಲ ಅವನನ್ನು ಬದುಕಿಸಲು ಮಣ್ಣನ್ನು ಪಕ್ಕಕ್ಕೆ ಸರಿಸಿದಾಗ ದೇಹದ ತುಂಬೆಲ್ಲ ಕಂಬಿ ಚುಚ್ಚಿದ್ದು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಎಂದರು. ಆರಾರು ಕಾಲಕ್ಕೆ ಬಂದಿವಿ, ತೋರಿಸ್ಕೊಂಡು ಅದಕ್ಕೆ ಸ್ವಲ್ಪ ಘಾಟ್ ಹಾಕ್ಬೇಕಾಗಿತ್ತು. ಒಬ್ಬರು ಮೇಲೆ ಆಡಿದ್ರು, ತಿರ್ಗಿ ನಾನು ಚೂರು ಬ್ಯಾಲೆನ್ಸ್ ಕೆಲಸ ಇತ್ತಲ್ಲ, ಮುಗಿಸ್ ಡಾಕ್ಟರ್ ಮಾಡ್ಕೊಳ್ತೀನಿ ಸರ್. ನಾನು ಹಿಂದೆ 3 ಫುಟ್ ಹಿಂದೆ ಇದ್ದೆ, ಅವ್ನು 3 ಫುಟ್ ಮುಂದೆ ಇದ್ದ. ಇವರು ಸ್ವಲ್ಪ ದೂರ ಆಗಿದ್ದರು, ಇವ್ರು ಸಿದ್ಧರಾಜಿಂದ ಅಷ್ಟೇ ಏಕ ಮಣ್ಣು ಸರ್. ನಮ್ಮ ಮನೆ ಸಮೇತ ಆಸೆ ಬಿದ್ದ ಮೇಲೆ ಮೇಲೆ ಮಣ್ಣು ಬಿತ್ತು, ಅವ್ರ ಮಣ್ಣು ಕುಸ್ಕೊಂಡ್ಬಿಟ್ಟು. ಎಷ್ಟು ಜನ ಕೆಲಸ ಮಾಡ್ತಾ ಇದ್ರೆ, ಯಾವತ್ತಿಂದ ಕೆಲಸ ಮಾಡ್ತಾ ಇದ್ದಾರೆ ಸರ್? ಈಗೊಂದು 2 ಮಂತ್ ಆಗಿದೆ ಸರ್ ಸ್ಟಾರ್ಟ್ ಮಾಡಿ. ಇನ್ನೆಲ್ಲ ಕೆಲಸ ಮಾಡೋಗಿತ್ತು, ಸಾಯಂಕಾಲ 6 ಗಂಟೆ ಮನೆ ಹೋಯ್ತು. ಬೆಳಗ್ಗೆ ಊಟ ಅರ್ಜೆಂಟ್ ಇತ್ತು, ಬೆಳಗ್ಗೆ ಬೇಗ ಬಂದಿತ್ತು. 6 ಗಂಟೆಗೆ ಬಂದುಬಿಟ್ಟು 6:30 ಒಳಗೆ ಹೋದ ತಕ್ಷಣ ಈ ಥರ ಆಗಿದೆ. ಮಣ್ಣು ಅವ್ರ ಮೇಲೆ ಕುಸಿತು, ನೀವು ಮುಂದೆ? ನಾನು ಹಿಂದೆ ಇದ್ದೆ ಸರ್, ನನ್ನ ಮೇಲೆ ಬಿತ್ತು, ಮಣ್ಣು ಇಲ್ಲೇ ಬಿತ್ತು. ನಾನು ಸ್ವಲ್ಪ ಜಾಸ್ತಿ ಬೀಳಲಿಲ್ವಾ, ನಾನು ಎದ್ದು ಅವ್ನಿಗೆ ಕಿತಕ ಹೋದೆ, ಆಮೇಲೆ ಜನ ಸೇರ್ಬಿಡ ಮಾಡ್ತಾರೆ. ಸುದ್ದಿ ತಿಳಿಯುತ್ತಿದ್ದಂತೆಯೇ ಸ್ಥಳೀಯ ಮುಖಂಡರೆಲ್ಲರೂ ಪಕ್ಷಾತೀತವಾಗಿ ಬಂದು ಮಂಜುನಾಥ್ ಪರ ನಿಂತು ಕಾರ್ಖಾನೆಯ ಬೇಜವಾಬ್ದಾರಿಯಿಂದ ಇಂತಹ ದುರ್ಘಟನೆ ಸಂಭವಿಸಿದ್ದು ಈತನಿಗೆ ಪರಿಹಾರ ನೀಡುವ ತನಕ ಮೃತದೇಹವನ್ನು ಹೊರತೆಗೆಯಲು ಬಿಡುವುದಿಲ್ಲ ಎಂದು ಪಟ್ಟು ಹಿಡಿದಾಗ ಪೊಲೀಸರು ಹಾಗೂ ಮುಖಂಡರುಗಳ ನಡುವೆ ಉದ್ವಿಗ್ನ ವಾತಾವರಣ ಸೃಷ್ಟಿಯಾಗಿ ಕಾರ್ಖಾನೆಯ ಮುಖ್ಯಸ್ಥ ಪ್ರದೀಪ್ ಸ್ಥಳಕ್ಕಾಗಮಿಸಿ ಕಂಪನಿಯ ಉಳಿದ ಮುಖ್ಯಸ್ಥರೊಂದಿಗೆ ಚರ್ಚೆ ನಡೆಸಿ ಮೃತ ಮಂಜುನಾಥ್ಗೆ 25 ಲಕ್ಷ ಪರಿಹಾರ ನೀಡುವ ಭರವಸೆಯಡಿ ಮೃತದೇಹವನ್ನು ಮೇಲೆತ್ತಿಸಿದರು. ಈ ಸಂದರ್ಭದಲ್ಲಿ ಪ್ರೊಫೆಷನಲ್ ಡಿವೈಎಸ್ಪಿ ಚಂದನ್ ಕುಮಾರ್, ಡಾಬಸ್ಪೇಟೆ ಪಿಎಸ್ಐ ಶಂಕರ್ ನಾಯ್ಕ್, ಮುಖಂಡರಾದ ಗುಬ್ಬಣ್ಣಸ್ವಾಮಿ, ಸಿದ್ದರಾಜು, ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷ ಪುಟ್ಟಗಂಗಯ್ಯ, ಹೊನ್ನೇನಹಳ್ಳಿ ಸುರೇಶ್, ಸತೀಶ್ ಸೇರಿದಂತೆ ಹಲವಾರು ಮುಖಂಡರುಗಳು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ಚಿಂತಾಮಣಿಯಲ್ಲಿ ವಿವಿಧ ಬೇಡಿಕೆ ಈಡೇರಿಸಲು ಆಗ್ರಹಿಸಿ ರೈತ ಸಂಘ ನೇತೃತ್ವದಲ್ಲಿ ರೈತರು ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಚಿಂತಾಮಣಿ ತಾಲೂಕಿನಲ್ಲಿ ಖಾಸಗಿ ಬಸ್ಸುಗಳ ವೇಗ ಮಿತಿಗೊಳಿಸಲು, ಕುಡಿಯುವ ನೀರಿನ ಸಮಸ್ಯೆ, ಆಧಾರ್ ತಿದ್ದುಪಡಿ ಹಾಗೂ ಹಲವಾರು ಬೇಡಿಕೆಗಳು ಈಡೇರಿಸುವಂತೆ ತಾಲೂಕು ದಂಡಾಧಿಕಾರಿಗಳ ಕಚೇರಿ ಮುಂದೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಪ್ರಧಾನ ಸಂಚಾಲಕ ಹುಸೇನ್ ಸಾಬ್, ತಾಲೂಕಿನಲ್ಲಿ ಖಾಸಗಿ ಬಸ್ಸುಗಳ ವೇಗ ಮಿತಿ ಇಲ್ಲದಂತೆ ಯಥೇಚ್ಛವಾಗಿ ಅತಿ ವೇಗದಿಂದ ಚಲಾಯಿಸಿ ಅಪಘಾತಕ್ಕೆ ಎಡೆ ಮಾಡಿಕೊಡುತ್ತಿವೆ. ಮುರುಗುಮಲ್ಲ ಬಳಿ ಖಾಸಗಿ ಬಸ್ಸು ಡಿಕ್ಕಿ ಹೊಡೆದ ಪರಿಣಾಮ 11 ಜನ ಸಾವನ್ನಪ್ಪಿದ್ದರು. ಈ ಪ್ರಕರಣವನ್ನು ಸಾರಿಗೆ ಇಲಾಖೆ ಗಂಭೀರವಾಗಿ ಪರಿಗಣಿಸಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಮ್ಯಾಕ್ಸಿ ಕ್ಯಾಬ್ ವಾಹನಗಳನ್ನು ಕಟ್ಟುನಿಟ್ಟಾಗಿ ಪರಿಶೀಲನೆ ಮಾಡಬೇಕು ಹಾಗೂ ಈ ಅಪಘಾತದಲ್ಲಿ ಸಾವನ್ನಪ್ಪಿರುವ ಕುಟುಂಬಕ್ಕೆ ಸರ್ಕಾರದಿಂದ 10 ಲಕ್ಷ ಪರಿಹಾರ ಹಣವನ್ನು ಕೊಡಬೇಕು ಅಂತ ಆಗ್ರಹಿಸಿದರು.
ವೇಗ ಪ್ರತಿಭಟಿಸುವುದು ಮತ್ತು ಚಿಂತಾಮಣಿ ತಾಲೂಕಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಮತ್ತು ಆಧಾರ್ ಕಾರ್ಡ್ ತಿದ್ದುಪಡಿ ಒಂದು ಬ್ಯಾಂಕ್ನಲ್ಲಿ ಇಟ್ಟಿರ್ತಾರೆ, ಇದನ್ನು ಚಿಂತಾಮಣಿಯಲ್ಲಿರುವ ಎಲ್ಲ ಬ್ಯಾಂಕ್ಗಳಲ್ಲಿ ತಿದ್ದುಪಡಿ ಮಾಡಬೇಕೆಂಬ ಬಗ್ಗೆ ಮಾನ್ಯರೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಚಿಂತಾಮಣಿ ತಾಲೂಕಿನಲ್ಲಿ ಖಾಸಗಿ ಬಸ್ಗಳ ವೇಗ ಮಿತಿ ಇಲ್ಲದಂತೆ ಯಥೇಚ್ಛವಾಗಿ ವೇಗದಿಂದ ಚಲಿಸಿ ಅಪಘಾತ ತೆರವು ಮಾಡಿಕೊಡುತ್ತಿದೆ. ದಿನಾಂಕ 3/7/2019 ಖಾಸಗಿ ಬಸ್ಸು ಅಜಾಗರೂಕತೆಯಿಂದ ಚಾಲನೆ ಮಾಡಿ 60 ಜನರ ಪ್ರಾಣದ ಜೊತೆ ಚೆಲ್ಲಾಟ ಆಡಿ 12 ಜನ ಸಾವಿಗೆ ಪ್ರಮುಖ ಕಾರಣ ಖಾಸಗಿ ಬಸ್ಸುಗಳು ಮತ್ತು ತಾಲೂಕು ಆಡಳಿತ ಸಂಪೂರ್ಣ ವಿಫಲವಾಗಿದ್ದು ಈ ಪ್ರಕರಣವನ್ನು ಸಾರಿಗೆ ಇಲಾಖೆ ಗಂಭೀರವಾಗಿ ಪರಿಗಣಿಸಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಹಾಗೂ ಮ್ಯಾಕ್ಸಿ ಕ್ಯಾಬ್ ವಾಹನಗಳನ್ನು ಕಟ್ಟುನಿಟ್ಟಾಗಿ ಪರಿಶೀಲನೆ ಮಾಡಬೇಕು ಹಾಗೂ ಈ ಅಪಘಾತದಲ್ಲಿ ಮಡಿದವರ ಕುಟುಂಬಕ್ಕೆ ಸರ್ಕಾರದಿಂದ 10 ಲಕ್ಷ ಪರಿಹಾರ ಹಣವನ್ನು ಕೊಡಬೇಕು. ಪ್ರತಿಭಟನೆ ನಂತರ ತಾಲೂಕು ದಂಡಾಧಿಕಾರಿ ಎಸ್ಎಲ್ ವಿಶ್ವನಾಥ್ಗೆ ಹಲವಾರು ಬೇಡಿಕೆಗಳು ಈಡೇರಿಸುವಂತೆ ಮನವಿ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ತಾಲೂಕು ಅಧ್ಯಕ್ಷರಾದ ರಮೇಶ್ ಬಾಬು, ಉಪಾಧ್ಯಕ್ಷರಾದ ಸಿ ಶ್ರೀನಿವಾಸ್ ರೆಡ್ಡಿ, ಕಾರ್ಯದರ್ಶಿ ರೆಡ್ಡಪ್ಪ, ಬಾಬಾಜಾನ್, ಮುಜ್ಮಿಲ್, ದಾದಾಪೀರ್, ಶ್ರೀರಾಮ್ ರೆಡ್ಡಿ ಸೇರಿದಂತೆ ಹಲವಾರು ಪದಾಧಿಕಾರಿಗಳು ಭಾಗವಹಿಸಿದರು. ಆಡಳಿತಾತ್ಮಕ ಎಡವಟ್ಟಿನಿಂದ ಕುಣಿಗಲ್ ತಾಲೂಕಿನಲ್ಲಿ ಫಲಾನುಭವಿಗಳು ಮಾಸಾಶನ ಪಡೆಯಲು ಪರದಾಡುವಂತಾಗಿದೆ. ವಿವಿಧ ಇಲಾಖೆಗಳ ನಡುವಿನ ಸಾಮರಸ್ಯದ ಕೊರತೆ, ಆಡಳಿತಾತ್ಮಕ ಎಡವಟ್ಟಿನಿಂದಾಗಿ ತಾಲೂಕಿನಾದ್ಯಂತ ಸಹಸ್ರಾರು ಸಾಮಾಜಿಕ ಭದ್ರತಾ ಯೋಜನೆಯ ವಿವಿಧ ರೀತಿಯ ಫಲಾನುಭವಿಗಳಿಗೆ ಮಾಸಾಶನ ಬಾರದೆ ವ್ಯವಸ್ಥೆ ಹಾಗೂ ಸರ್ಕಾರಕ್ಕೆ ಹಿಡಿಶಾಪ ಹಾಕುತ್ತಾ ತಾಲೂಕು ಕಚೇರಿಗೆ ಫಲಾನುಭವಿಗಳು ವೃದ್ಧರು ಪರದಾಡುತ್ತಿದ್ದು ಸಂಬಂಧಪಟ್ಟವರು ಕೂಡಲೇ ಎಚ್ಚೆತ್ತು ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ನಾಗರಿಕರು ಆಗ್ರಹಿಸಿದ್ದಾರೆ. ಕುಣಿಗಲ್ ತಾಲೂಕಿನಲ್ಲಿ ಒಟ್ಟಾರೆ ಮೇ 2019 ಕೊನೆಗೊಂಡಂತೆ 49,491 ಸಾಮಾಜಿಕ ಭದ್ರತಾ ಯೋಜನೆ ಫಲಾನುಭವಿಗಳಿದ್ದು, ಇವರ ಪೈಕಿ ಬಹುತೇಕರಿಗೆ ಸುಮಾರು 6-8 ತಿಂಗಳಿನಿಂದ ಅಂಚೆ ಇಲಾಖೆ ಹಾಗೂ ಬ್ಯಾಂಕ್ ಮೂಲಕ ಬರುತ್ತಿದ್ದ ಮಾಸಾಶನ ಪಾವತಿಯಾಗಿಲ್ಲ. ವೃದ್ಧರು ವಿಕಲಾಂಗರು ಸಮೀಪದ ನಾಡ ಕಚೇರಿಗೆ ಹೋದರೆ ಪೋಸ್ಟ್ ಆಫೀಸ್ ಟ್ರೆಜರಿಗೆ ಹೋಗಿ ಎನ್ನುತ್ತಾರೆ, ಟ್ರೆಜರಿಗೆ ಹೋದರೆ ತಾಲೂಕು ಕಚೇರಿಗೆ ಹೋಗಿ ಎನ್ನುತ್ತಾರೆ, ತಾಲೂಕು ಕಚೇರಿಗೆ ಹೋದರೆ ಸಮರ್ಪಕ ಕೌಂಟರ್ ಆಗಲಿ ಅಥವಾ ಯಾವುದೇ ಸಿಬ್ಬಂದಿ ಜವಾಬ್ದಾರಿಯುತ ಉತ್ತರ ನೀಡೋಲ್ಲ. ಕಳೆದ ಕೆಲವಾರು ತಿಂಗಳಿನಿಂದ ಕಚೇರಿಗೆ ಅಲೆದು ಅಲೆದು ಸಾಕಾಗಿದೆ ಎಂದು ವೃದ್ಧ ಚನ್ನಮ್ಮ ಅಳಲು ತೋಡಿಕೊಳ್ಳುತ್ತಾರೆ. ಕೇಳಿದ್ರೆ ಅಲ್ಲಿ ತಾಲೂಕು ಅಲ್ಲಿ ನೀವು ಪೋಸ್ಟ್ ಆಫೀಸ್ ಅಲ್ಲಿ ಕೇಳಿದ್ರೆ ನಂತರ ಪೋಸ್ಟ್ ಮನ್ ಕುಣಿಗಲ್ಗೆ ಹೋಗೋ ಸರ್ ತೋರಿಸಿ ಬಂದಿಲ್ಲ, ನೀವು ಇಲ್ಲ ಇವತ್ತೇ ನೋಡಿ ಆಟದ ಅಪ್ಪನ್ ಕರ್ಕೊಂಡು ಬಾರಪ್ಪ ವಶಿ ಅಂತ ಹೇಳ್ಕೊಂಡು ಬಂದಿದ್ದಾಯ್ತು. 8 ಜನವರಿ ಅಲ್ಲೆಲ್ಲ ಹೋಯ್ತು ಆಚೆ ಕೂತದೆ, ಅದು ಏನ್ ತಿಳಿದಿದ್ದ. ಎಷ್ಟು ವಯಸ್ಸು ಅವ್ರಿಗೆ? 100. ಇನ್ನು 101 ವಯೋಮಾನದ ಎಡೆಹಳ್ಳಿ ಕಪನಯ್ಯ ಮಾತನಾಡಿ, ನನ್ನ ಮಕ್ಕಳು ಮನೆಯಿಂದ ಆಚೆ ಹಾಕಿದ್ದಾರೆ, ಬರುವ ಮಾಸಾಶನದಲ್ಲಿ ಜೀವನ ನಡೆಸುತ್ತಿದ್ದು ಈಗಾಗಲೇ 6 ತಿಂಗಳಿನಿಂದ ಬಂದಿಲ್ಲ, ಅಂಗಡಿಯವರು ಸಾಲ ಕೊಡ್ತಿಲ್ಲ, ಜೀವನ ಔಷಧಿಗೆ ಏನು ಮಾಡಬೇಕು ತೋಚುತ್ತಿಲ್ಲ, ನಾಡ ಕಚೇರಿ ತಾಲೂಕು ಕಚೇರಿಗೆ ಬಂದರೂ ಯಾರು ಕೇಳೋರಿಲ್ಲ, ನಮ್ಮ ಸಮಸ್ಯೆ ಏನು ಮಾಡೋದು ಗೊತ್ತಿಲ್ಲ, ಕಣ್ಣು ಕಾಣಲ್ಲ, ಇಲ್ಲಿಗೆ ಬರೋಕೆ 3 ಬೇಕು, ಆಟೋದವರಿಗೆ ಸಾಲ ಹೇಳಿದ್ದು ನಮ್ಮ ಕಷ್ಟ ನೋಡ್ಲಾರದೆ ಕರ್ಕೊಂಡು ಬಂದಿದ್ದಾರೆ ಎಂದು ಅಳಲು ತೋಡಿಕೊಳ್ಳುತ್ತಾರೆ. ಯಾಕೆ ಬಂದಿರೋದಿಲ್ಲಿಗೆ? ಎಂಟೊಂಬತ್ತು ತಿಂಗಳಾಗೈತೆ. ನಿಮ್ಮಲ್ಲಿ ಗ್ರಾಮ ಲೆಕ್ಕ ಯಾರಿಗೂ ಕೇಳಿವೆ? ನೀವು ಹೇಳಿ ಏನ್ ನಿಮ್ಮ ಹೆಸರು? ಇದೇ ರೀತಿಯ ವಿವಿಧ ಫಲಾನುಭವಿಗಳು ತಮ್ಮ ಸಮಸ್ಯೆಯನ್ನ ತೋಡಿಕೊಂಡು ತಾಲೂಕು ಕಚೇರಿ, ಟ್ರೆಜರಿ, ಕೇಸ್ ವರ್ಕರ್ ಅವರಿವರ ಬಳಿ ಎಡತಾಕುತ್ತಾ ಹಿಡಿ ಶಾಪ ಹಾಕುತ್ತಾ ಓಡಾಡುತ್ತಿದ್ದು, ತಾಲೂಕು ಕಚೇರಿಯ ಸಿಬ್ಬಂದಿ ಉತ್ತರ ಹೇಳಿ ಹೈರಾಣಾದರೆ ಉಪಖಜಾನೆಯ ಸಿಬ್ಬಂದಿಯ ಪಾಡು ಬೆನ್ನವಾಗಿರಲಿಲ್ಲ. ಅಧಿಕಾರಿಗಳು ತಮ್ಮ ಇಲಾಖೆಗೆ ಅನುಕೂಲಕ್ಕೆ ತಕ್ಕಂತೆ ಫಲಾನುಭವಿಗಳಿಗೆ, ಅದರಲ್ಲೂ ಹೆಚ್ಚಾಗಿ ಗ್ರಾಮಾಂತರ ಪ್ರದೇಶದ ಫಲಾನುಭವಿಗಳಿಗೆ ಟೋಪಿ ಹಾಕುವ ಕೆಲಸ ಮಾಡಬಾರದು, ಕೂಡಲೇ ಇರುವ ತಾಂತ್ರಿಕ ಸಮಸ್ಯೆಯನ್ನ ಸರಿಪಡಿಸಿ ಅವ್ಯವಸ್ಥೆಗೆ ಕಾರಣವಾದವರ ಮೇಲೆ ಕ್ರಮ ಜರುಗಿಸಿ ಫಲಾನುಭವಿಗಳಿಗೆ ಹಣ ಪಾವತಿಗೆ ಕ್ರಮ ಕೈಗೊಳ್ಳಬೇಕೆಂದು ಕೃಷಿಕ ಸಮಾಜದ ಅಧ್ಯಕ್ಷ ಬೀಚನಹಳ್ಳಿ ಶ್ರೀನಿವಾಸ್ ಆಗ್ರಹಿಸಿದ್ದಾರೆ. ಸರ್ಕಾರದ ಸಾಮಾಜಿಕ ಭದ್ರತೆ ಯೋಜನೆ ನೀಡತಕ್ಕಂಥ ಮಾಸಾಶನವನ್ನು ಸರಿಯಾಗಿ ಸಮರ್ಪಕವಾಗಿ ಯಾವುದೇ ರಾಜ್ಯದ ಹಿರಿಯರಿಗೆ ಬರ್ತಾ ಇಲ್ಲ, ಆ ಫಲಾನುಭವಿಗಳು ಸಿಗ್ತಾ ಇಲ್ಲ. ಕಳೆದ 1 ವರ್ಷಗಳಿಂದಲೂ ಎಷ್ಟೋ ಜನಗಳಿಗೆ ಸುಮಾರು 5,000 ಹೆಚ್ಚು ಜನಗಳಿಗೆ ಮಾಸಾಶನ ತಲುಪದೇನೆ ದಿನ ತಾಲೂಕು ಆಫೀಸ್ಗೆ ಅಲೆಯುವಂತಹ ಸಮಸ್ಯೆ ಬಂದಿದೆ. ಈ ಬಗ್ಗೆ ತಹಸೀಲ್ದಾರ್ಗೆ ಕೇಳಿದ್ರೆ ಈ ಪ್ರಾಬ್ಲಮ್ ಆ ಪ್ರಾಬ್ಲಮ್ ಹೇಳ್ತಾರೆ, ಮತ್ತು ತಜ್ರಿಯರು ನಮ್ದೆಲ್ಲ ಪ್ರಾಬ್ಲಮ್ಮು ತಾಲೂಕು ತಜ್ರಿಯರು ಹೇಳ್ತಾರೆ. ಇದನ್ನು ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಆದ್ದರಿಂದ ಏನು ಹಿರಿಯರು ಬಂದು ಒಬ್ಬ ವಯಸ್ಸಾದವರು ಅವ್ರಿಗೆ ಹೋಗಿಗೆ ಮಾತ್ರೆಗೆ ಅವ್ರಿಗೆ ಹಣ ಬೇಕಾಗಿರೋದ್ರಿಂದ ತುರ್ತು ಕ್ರಮ ತೆಗೆದುಕೊಂಡು ಅವ್ರಿಗೆ ಹಣ ಇಲ್ಲಿ ಬಿಡುಗಡೆ ಮಾಡಬೇಕು. ಚಿಕ್ಕದೊಂದು ಬ್ರೇಕ್ ಆದಮೇಲೆ ನ್ಯೂಸ್ ಮುಂದುವರಿಯುತ್ತೆ.
ಮತ್ತೆ ವಾರ್ತೆಗಳಿಗೆ ಸ್ವಾಗತ. ಹಣ ದುರುಪಯೋಗ ಹಿನ್ನೆಲೆಯಲ್ಲಿ ಗೂಳಹರಿವೆಯ ಕಲ್ಯಾಣ ಮಂಟಪಕ್ಕೆ ಬೀಗ ಜಡಿದ ನಾಲ್ವರ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಣ ದುರುಪಯೋಗವಾಗಿದೆ ಎಂದು ಆರೋಪಿಸಿ ನಾಲ್ಕು ಮಂದಿ ಕಲ್ಯಾಣ ಮಂಟಪಕ್ಕೆ ಬೀಗ ಜಡಿದು ಗೊಂದಲ ಸೃಷ್ಟಿಸಿದ ಪ್ರಸಂಗ ತುಮಕೂರು ತಾಲೂಕಿನ ಗೂಳರ್ವಿಯಲ್ಲಿ ನಡೆದಿದೆ. ಗ್ರಾಮದಲ್ಲಿ ದೇವಸ್ಥಾನಕ್ಕೆ ಸಂಬಂಧಿಸಿದ ಕಲ್ಯಾಣ ಮಂಟಪದ ಹಣ ದುರುಪಯೋಗವಾಗಿದ್ದು ಈ ಬಗ್ಗೆ ಸಮಗ್ರ ತನಿಖೆ ನಡೆಯಬೇಕೆಂದು ಆಗ್ರಹಿಸಿ ಗ್ರಾಮದ ನಾಲ್ಕು ಮಂದಿ ಬೀಗ ಜಡಿದು ಗೊಂದಲ ಉಂಟು ಮಾಡಿದ್ದಾರೆ. ಇಡೀ ಗ್ರಾಮವೇ ಒಂದಾಗಿದ್ದು ಈ ವಿಷಯದಲ್ಲಿ ಕಲ್ಯಾಣ ಮಂಟಪಕ್ಕೆ ಬೀಗ ಹಾಕಲು ಈ ನಾಲ್ಕು ಮಂದಿಗೆ ಅಧಿಕಾರ ಕೊಟ್ಟವರು ಯಾರೆಂದು ಗ್ರಾಮದ ಮುಖಂಡರು ಪ್ರಶ್ನಿಸಿದ್ದಾರೆ. ಹಣ ದುರುಪಯೋಗವಾಗಿದ್ದರೆ ಸಂಬಂಧಿಸಿದ ಅಧಿಕಾರಿಗಳು ತನಿಖೆ ನಡೆಸಲಿ, ಅದಕ್ಕೆ ನಾವುಗಳು ಬದ್ಧವಿದ್ದೇವೆ ಎಂದರು. ಜಿವಿ ರವೀಶ್, ಮಾಜಿ ಗ್ರಾಮ ಪಂಚಾಯತಿ ಮೆಂಬರ್ ಸರ್. ಇಡೀ ಒಂದು ಕಾಲು ಕೋಟಿಗೆ ಖರ್ಚು ಮಾಡಿ ಮತ್ತು ಚೌಟ್ರಿ ದೇವಸ್ಥಾನ ಕಟ್ಟಿದ್ದೀವಿ. ಆದರೆ ಇಡೀ ಗ್ರಾಮದವ್ರು ಯಾರೂ ಹೇಳ್ತಾ ಇಲ್ಲ. ಯಾರೋ ನಾಲ್ಕು ಜನ ಅಮಾಯಕರು ಏ ದುಡ್ಡು ಫೋಲ್ ಆಗಿಬಿಟ್ಟದ ಅಂತೇಳಿ ಇವತ್ತು ಚೌಟ್ರಿ ಬೀಗ ಹಾಕವ್ರೆ. ಅದೇ ಏನಕ್ಕೆ ಅಂತ ಗೊತ್ತಿಲ್ಲ. ಈಗ ನಾವು ತಹಸೀಲ್ದಾರಿಗೆ ಇದನ್ನ ಕೊಟ್ಟೈತೆ, ಲೆಕ್ಕ ಕೊಡ್ರಿ ಅಂತೇಳಿ ಲೆಕ್ಕ ಕೊಟ್ಟಿದ್ದೀವಿ. ತಹಸೀಲ್ದಾರರು ಹೇಳಿಲ್ಲ, ಇನ್ನೊಬ್ಬರು ಹೇಳಿಲ್ಲ, ಏಕಾಏಕಿ ನಾಲ್ಕು ಜನ ಬಂದು ಬೀಗ ಹಾಕೋಂಥ ಸನ್ನಿವೇಶ ಏನಿತ್ತು ಅಂತ ಇವತ್ತು ಆಯಿತು. ಅದು ಬೀಗ ತೆಗೆಸ್ತೋ, ಏನು ಊರ ಗಲಾಟೆ ಮಾಡ್ಕೊಳೋದು ಬೇಡ ಅಂತೇಳಿ ಬೀಗ ತೆಗೆಸ್ದಾಗ ಬಿಡು ಸುಮ್ಮನೆ ಆ ಥರ ಇನ್ನೇನು ಮಾಡೋದು ಬೇಡ ಅಂತ ಬಿಟ್ಟ ಮೇಲೆ ಕಂಪ್ಲೇಂಟ್ ಕೊಟ್ಟವ್ರೆ. ಐದುವರೆಗೆ ಬನ್ನಿ ಅಂತೇಳಿ ಇವ್ರು ಕಳಿಸಿದ್ರು, ಪಿ ಸಿ ಕಳಿಸಿದ್ರು. ಐದುವರೆಗೆ ಬಂದಿದ್ದೀವಿ, ಕಂಪ್ಲೇಂಟ್ ಕೊಟ್ಟಿರೋ ಪಾರ್ಟಿ ಇನ್ನೂ ಎಲ್ಲ ಬೆಂಗಳೂರಿಗೆ ಅವ್ರೆ ಅಂತ ಇವ್ರು ಹೇಳ್ತಾವ್ರೆ. ತಹಶೀಲ್ದಾರ್ ಸ್ಥಳ ಪರಿಶೀಲನೆ ಮಾಡಿ ಹೋಗಿದ್ದರು, ಇಲ್ಲಿಯವರೆಗೂ ಯಾವುದೇ ಅಂತಿಮ ವರದಿ ನೀಡಿಲ್ಲವೆಂದು ಗ್ರಾಮಸ್ಥರು ದೂರಿದ್ದಾರೆ. ದೇವಸ್ಥಾನದೊಳಗೆ ಗೋಲ್ಮಲ ಇದೆ ಅನ್ನೋ ಒಂದು ವಿಚಾರ ಬಂತು. ಬಂದಾಗ ತಹಶೀಲ್ದಾರ್ಗೆ ಮಾಹಿತಿ ಕೊಟ್ಟಿದ್ರು, ಕಂಪ್ಲೇಂಟ್ ಮಾಡಿರು. ತಹಶೀಲ್ದಾರ್ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿರು, ಮತ್ತೊಂದೆಲ್ಲ ಮಾಡಿರು, ವರದಿ ಕೇಳಿರು, ಆಡಿಟ್ ಕೊಡಿ ನಮಗೆ ಅಂತ. ಆಡಿಟ್ನ ತಗೊಂಡೋಗಿ ಪ್ರೊಡ್ಯೂಸ್ ಮಾಡಿದ್ವಿ ನಾವು. ಏನು ಖರ್ಚು ವೆಚ್ಚ ಐತೆ, ದೇವಸ್ಥಾನದ ಉತ್ಪತ್ತಿ ಏನು, ಖರ್ಚು ಏನು ಅಂತ ಕೊಟ್ಟಿದ್ದೀವಿ. ಅವರು ಏನಾದ್ರು ಗೋಲ್ಮಾಲ್ ಆಗಿದ್ರೆ ಮತ್ತೊಂದಾಗಿ ತಪ್ಪಿತಸ್ಥನ ಅವ್ರು ಬೇಕಾದ್ರೆ ಶಿಕ್ಷೆ ಕೊಡ್ಬೋದು. ಆದರೆ ಏಕಾಏಕಿ ನನ್ನೂರಾಗೆ ಮೂರು ಜನ ಸೇರ್ಕೊಂಡು ಚೌಟ್ರಿನ ಲಾಕ್ ಮಾಡಿಬಿಟ್ಟು ಬೇರೆ ಬೀಗ ತಾಣ ಹಾಕಿಬಿಟ್ಟು ಇಲ್ಲಿ ಯಾರೂ ಪ್ರವೇಶ ಇಲ್ಲ ಅಂತ ಬೋರ್ಡ್ ಹಾಕಿ ಇವ್ರಿಗೆ ಸ್ವಾತಂತ್ರ್ಯ ಕೊಟ್ಟವ್ರು ಯಾರು, ಅಧಿಕಾರ ಕೊಟ್ಟವ್ರು ಯಾರು? ಎ ಸಿ ಅವ್ರು ತಾಳಲಿ, ತಹಶೀಲ್ದಾರ್ ತಾಳಲಿ, ಸಂಬಂಧಪಟ್ಟ ಇಲಾಖೆ ತಾಳಲಿ. ಆದರೆ ಏಕಾಏಕಿ ಬೀಗ ಆಗೋಕ್ಕೆ ಮತ್ತು ಒಂದು ನೋಟಿಸ್ ಇದನ್ನ ಅಂಟಾಗೋಕ್ಕೆ ಪವರ್ ಕೊಟ್ಟವ್ರು ಯಾರು ಇವ್ರಿಗೆ? ಮುನರಂಗಯ್ಯ ಮತ್ತು ಲಕ್ಷ್ಮಯ್ಯ ಮತ್ತು ರಂಗಸಾಮಯ್ಯ, ಈ ಮೂರು ಜನ ಸೇರ್ಕೊಂಡು ಅವ್ರ ಮಕ್ಕಳು. ಈಗ ಇಲ್ಲಿ ಬಂದರೆ ಜನಾಂಗವಾಗಿ ನಮ್ಮನ್ನು ಹೊರಗಾಕವ್ರೆ, ತಿಳು ಜನಾಂಗದಿಂದ ನಮ್ಮನ್ನು ಏನಕ್ಕೂ ಬಳಸ್ಕೊತಾ ಇಲ್ಲ, ಹೊರಗಾಕವ್ರೆ ಅಂತ ಕಂಪ್ಲೇಂಟ್ ಮಾಡೋರಿಲ್ಲಿ. ಅವ್ರು ಮಾಡಿದ್ದು ಬದುಕು ಅದು, ಊರು ಜನಕ್ಕೆ ಗೊತ್ತು, ಎಲ್ಲ ಒಳ್ಳೆಯದೇ ಮಾಡೋರೆ, ಸೂಕ್ತವಾಗಿ ದೇವಸ್ಥಾನ ನಡೆದೈತೆ ಅಂತ ಎಲ್ಲರಿಗೂ ಗೊತ್ತು. ಈಗ ಅದನ್ನು ಕೇಳೋಕ್ಕಾಲ ಅಂತಬಿಟ್ಟು ಇವತ್ತು ಜನಾಂಗವಾಗಿ ನಮ್ಮನ್ನು ಹೊರಗಾಕವ್ರೆ ಅನ್ನೋ ಒಂದು ಮ್ಯಾಟಲ್ಲಿ ಇವತ್ತು ಕಂಪ್ಲೇಂಟ್ ಮಾಡೋರೆ ಆಯಿತು ಅಂತ ನಾವು ಇಲ್ಲಿ ಬಂದಿದ್ದೀವಿ. ಅವರಿಲ್ಲ ಬೆಂಗಳೂರಾಗಿದ್ದೀನಿ ಅಂತ ಆ ಮನುಷ್ಯ ಹೇಳ್ತಾವನೆ, ಬಂದು ಇಲ್ಲಿ ಹೇಳಿ. ಗ್ರಾಮಸ್ಥರ ವಿರುದ್ಧವೇ ದೂರು ನೀಡಿದ್ದಾರೆಂಬ ಹಿನ್ನೆಲೆಯಲ್ಲಿ 50ಕ್ಕೂ ಹೆಚ್ಚು ಮಂದಿ ಕ್ಯಾಸಂದ್ರ ಠಾಣೆಗೆ ಆಗಮಿಸಿ ನ್ಯಾಯ ಕೊಡಿಸಿ ಎಂದು ಪೊಲೀಸರಿಗೆ ಒತ್ತಾಯಿಸಿದ್ದಾರೆ. ತಿಪಟೂರಿನ ಸರ್ಕಾರಿ ಕಾಲೇಜಿನಲ್ಲಿ ಉಪನ್ಯಾಸಕರಿಲ್ಲದೆ ವಿದ್ಯಾರ್ಥಿಗಳು ತೊಂದರೆ ಅನುಭವಿಸುವಂತಾಗಿದೆ. ಕಾಲೇಜು ಪ್ರಾರಂಭವಾಗಿ 15 ದಿನ ಕಳೆದರೂ ಪಾಠ ಪ್ರವಚನಗಳು ಸರಿಯಾಗಿ ನಡೆಯದೆ ವಿದ್ಯಾರ್ಥಿಗಳ ಸ್ಥಿತಿ ಡೋಲಾಯಮಾನವಾಗಿದೆ. ಸಾಧ್ಯವಾದಷ್ಟು ಬೇಗ ಅತಿಥಿ ಉಪನ್ಯಾಸಕರನ್ನ ನೇಮಿಸಿದರೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿನ ಪ್ರಯೋಜನವಾಗಲಿದ್ದು ಆಶಾ ಭಾವನೆಯಲ್ಲಿ ವಿದ್ಯಾರ್ಥಿಗಳು ದಿನದೂಡುವ ಪರಿಸ್ಥಿತಿ ತಿಪಟೂರಿನಲ್ಲಿ ನಿರ್ಮಾಣವಾಗಿದೆ. ತಿಪಟೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ರಾಜ್ಯದ 10 ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾಗಿದ್ದು ಫಲಿತಾಂಶದಲ್ಲೂ ಹಿಂದೆ ಬಿದ್ದಿಲ್ಲ. ಈ ಬಾರಿಯ ಫಲಿತಾಂಶದಲ್ಲಿ ಕಲಾ ವಿಭಾಗದಲ್ಲಿ 96%, ವಾಣಿಜ್ಯ ವಿಭಾಗದಲ್ಲಿ 95% ಮತ್ತು ವಿಜ್ಞಾನ ವಿಭಾಗದಲ್ಲಿ ಶೇಕಡ 57% ಫಲಿತಾಂಶ ಬಂದಿದ್ದು ಉಪನ್ಯಾಸಕರ ಜೊತೆಗೆ ಅತಿಥಿ ಉಪನ್ಯಾಸಕರ ಕೊಡುಗೆಯನ್ನ ಮರೆಯುವಂತಿಲ್ಲ. ಜೊತೆಗೆ ಕಾಲೇಜು ಪ್ರಾರಂಭವಾಗಿ ದಶಕದಲ್ಲಿ ಸುಮಾರು 175-200 ವಿದ್ಯಾರ್ಥಿಗಳು ಸರ್ಕಾರಿ ಸೇವೆಗೆ ಆಯ್ಕೆಯಾಗಿರುವುದು ಕಾಲೇಜಿಗೆ ಮೆರುಗು ನೀಡುತ್ತಿದೆ. ರಾಜ್ಯದ ಎಷ್ಟೋ ಕಾಲೇಜುಗಳು ವಿದ್ಯಾರ್ಥಿಗಳಿಲ್ಲದೆ ಮುಚ್ಚುವ ಸ್ಥಿತಿಯಲ್ಲಿದೆ. ಆದರೆ ತಿಪಟೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲೂ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿದೆ. ಆದರೆ ಉಪನ್ಯಾಸಕರ ಕೊರತೆ ಎದುರಿಸುತ್ತಿದೆ. 2007-08 ಸಾಲಿನಲ್ಲಿ ಪ್ರಾರಂಭವಾಗಿ ಮೊನ್ನೆ ದಶಮಾನೋತ್ಸವ ಆಚರಿಸಿಕೊಂಡಿರುವ ಈ ಕಾಲೇಜು ರಾಜ್ಯ ಸರ್ಕಾರಿ ಕಾಲೇಜುಗಳಲ್ಲಿ ಅಗ್ರಸ್ಥಾನದಲ್ಲಿ ನಿಲ್ಲುತ್ತದೆ.
ಆಗಿದೆ. 2007-08 500 ವಿದ್ಯಾರ್ಥಿಗಳಿಂದ ಪ್ರಾರಂಭವಾಗಿ 2012-13 ಸಾಲಿನಲ್ಲಿ 3,356 ವಿದ್ಯಾರ್ಥಿಗಳು ಮತ್ತು ಈ ಸಾಲಿನಲ್ಲೂ 3,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಕಲಾ ವಿಜ್ಞಾನ ವಾಣಿಜ್ಯ ವಿಭಾಗದಲ್ಲಿ ಓದುತ್ತಿದ್ದಾರೆ. ಜೊತೆಗೆ ಸ್ನಾತಕೋತ್ತರ ವಿಭಾಗದಲ್ಲೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ. ಇಷ್ಟೆಲ್ಲ ಇರುವ ಕಾಲೇಜಿಗೆ ಕೇವಲ 2018-19 ಸಾಲಿನಲ್ಲಿ ಬೋಧಕ ವರ್ಗ 48, ಬೋಧಕೇತರ ಸಿಬ್ಬಂದಿ 15 ಜನರಿದ್ದು ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಉಪನ್ಯಾಸಕರಿಲ್ಲದೆ ಪರದಾಡುವಂತಾಗಿದೆ. ಇನ್ನು ಇಲ್ಲಿ ಶೌಚಾಲಯ, ಕುಡಿಯುವ ನೀರಿನ ಸಮಸ್ಯೆಯೂ ಇದೆ. ಇಷ್ಟೆಲ್ಲ ಸಮಸ್ಯೆಗಳಿದ್ದರೂ ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯರು ಮತ್ತು ಅಧ್ಯಕ್ಷರಾದ ಶಾಸಕರು ಸ್ವಲ್ಪ ಮುತುವರ್ಜಿ ವಹಿಸಿದರೆ ಕಾಲೇಜು ಇನ್ನಷ್ಟು ಅಭಿವೃದ್ಧಿಯಾಗಿ ರಾಜ್ಯದಲ್ಲೇ ಪ್ರಥಮ ಸ್ಥಾನದಲ್ಲಿ ನಿಲ್ಲುವಲ್ಲಿ ಅನುಮಾನವೇ ಇಲ್ಲ. ಈ ಬಗ್ಗೆ ಯೋಚಿಸಿ ಉತ್ತಮವಾಗಿ ನಡೆಯುತ್ತಿರುವ ಕಾಲೇಜನ್ನ ಉತ್ತಮಕ್ಕೆ ಕೊಂಡೊಯ್ಯುವ ಕಾರ್ಯ ಮಾಡಲಿ ಎಂಬುದು ಎಲ್ಲರ ಆಶಯ. ಘನತ್ಯಾಜ್ಯ ನಿರ್ವಹಣೆ ಬಗ್ಗೆ ತುಮಕೂರು ಮಹಾನಗರ ಪಾಲಿಕೆ ಸದಸ್ಯರಿಗೆ ಸಂವಹನ ಕಾರ್ಯಕ್ರಮ ನಡೆಯಿತು. ತುಮಕೂರು ಮಹಾನಗರ ಪಾಲಿಕೆಯ ಚುನಾಯಿತ ಪ್ರತಿನಿಧಿಗಳಿಗೆ ಘನತ್ಯಾಜ್ಯ ನಿರ್ವಹಣೆ ಕುರಿತು ಸಂವಹನ ಕಾರ್ಯಕ್ರಮ ನಡೆಯಿತು. ಪಾಲಿಕೆ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಮೇಯರ್ ಲಲಿತಾ ರವೀಶ್ ಉದ್ಘಾಟಿಸಿದರು. ಈ ವೇಳೆ ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಸೈಯದ್ ನಯಾಜ್ ಮಾತನಾಡಿ, ತುಮಕೂರು ನಗರದಲ್ಲಿ ಸ್ವಚ್ಛತೆಗೆ ಹೆಚ್ಚು ಆದ್ಯತೆ ನೀಡಲಾಗುತ್ತಿದೆ. ಅದೇ ರೀತಿ ತ್ಯಾಜ್ಯ ನಿರ್ವಹಣೆಯನ್ನು ಸವಾಲಾಗಿ ಸ್ವೀಕರಿಸಲಾಗಿದೆ. ಈ ಬಗ್ಗೆ ಪ್ರತಿ ವಾರ್ಡ್ನ ಪ್ರತಿನಿಧಿಗಳು ಜನರಲ್ಲಿ ಜಾಗೃತಿ ಮೂಡಿಸಿ ತ್ಯಾಜ್ಯ ನಿರ್ವಹಣೆ ಮತ್ತು ಸ್ವಚ್ಛತೆ ಕಾಪಾಡುವ ನಿಟ್ಟಿನಲ್ಲಿ ಹೆಚ್ಚು ಶ್ರಮ ವಹಿಸಬೇಕು ಎಂದರು. ಅದರಲ್ಲಿ ಒಂದು ಪತ್ರದಲ್ಲಿ ಈ ದಿವಸ ನಾವು ಬರ್ತಾ ಇದೀವಿ, ಬೀದಿ ನಾಟಕ ನಮ್ಮ ಸ್ವಚ್ಛತೆ ಬಗ್ಗೆ ನಿಮ್ಮ ನಮ್ಮ ಆಡಲಿ ಹೇಳಕ್ಕಂತ ಎಲ್ಲ 35 ಅವ್ರ ಗಾಡಿನ ಮುಂಚಿತ ನೀವೆಲ್ಲ ಸದಸ್ಯರು ತಿಳಿಸ್ಬೇಕು, ಯಾಕಂದ್ರೆ ಸ್ಮಾರ್ಟ್ ಅವರು ಅದ್ರ ಬಗ್ಗೆ ನಾನು ಹೇಳೋದ್ರೆ ಅದವಾಗ ನಾವು ಇದ್ರಲ್ಲಿ ಏನಿಲ್ಲ ಸ್ಮಾರ್ಟ್ ಸಿಟಿ ಟ್ರೈನಿಂಗ್ ಕೊಡ್ತಾ ಇದ್ದೀರೋ ಅದಕ್ಕೂ ಸಕ್ಸಸ್ ಆಗ್ತೀವಿ. ಸ್ವಚ್ಛತೆ ಬಗ್ಗೆ ನಾವು ಸಕ್ಸಸ್ ಅಂತೀವಿ. ಸುಮ್ಮನೆ ಹೋಗ್ಬಿಟ್ಟು ನಾಟಕ ಆಡಿ ಸುಮ್ಮನೆ ಹೇಳಿರ್ತಾರೆ ರಾತ್ರಿ ಟೈಮ್ ಬಂದ್ರೆ ಏನು ಅದರಲ್ಲಿ ಅನುಕೂಲ ಆಗಲ್ಲ, ಅದರಲ್ಲಿ ನಾವು ಸಕ್ಸಸ್ ಆಗಲ್ಲ ಅಂತ ಹೇಳ್ತಾ ಇದ್ದೀನಿ. ಈ 35 ನಮ್ಮ ಸ್ಮಾರ್ಟ್ ಸಿಟಿಯವರು ಸದಸ್ಯರು ಗಮನದಲ್ಲಿ ಹಾಕಿ ನೀವು ಯಾವ ಕೆಲಸ ಮಾಡೋದನ್ನು ಮಾಡಬೇಕು ಅಂತ ನಾನು ಆದೇಶ ಮಾಡ್ತಾ ಇದ್ದೀನಿ. ಉಪಮೇಯ ರೂಪಶ್ರೀ, ಆಯುಕ್ತ ಭೂಬಾಲನ್ ಸೇರಿದಂತೆ ಎಲ್ಲ ವಾರ್ಡ್ಗಳ ಸದಸ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಲಾಭ ಪಡೆಯಲು ರೈತರಿಗೆ ಕೃಷಿ ಅಧಿಕಾರಿಗಳು ಕರೆ ನೀಡಿದ್ದಾರೆ. ರೈತರು ಕೃಷಿಯಿಂದ ಹಿಮ್ಮುಖವಾಗದೆ ಧೈರ್ಯವಾಗಿ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ, ರೈತರ ನೆರವಿಗೆ ಇಲಾಖೆ ಸಿದ್ಧ. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಲಾಭವನ್ನು ರೈತರು ಪಡೆಯಿರಿ ಎಂದು ಸಹಾಯಕ ಕೃಷಿ ನಿರ್ದೇಶಕ ಹನುಮಂತರಾಯಪ್ಪ ಸಲಹೆ ನೀಡಿದರು. ಮಧುಗಿರಿ ತಾಲೂಕು ಕೊಡಗೇನಹಳ್ಳಿಯ ರೈತ ಸಂಪರ್ಕ ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದ ಪ್ರಸಕ್ತ ಸಾಲಿನ ಹೋಬಳಿ ಮಟ್ಟದ ಕೃಷಿ ಅಭಿಯಾನದ ಅಡಿಯಲ್ಲಿ ಇಲಾಖೆಗಳ ನಡಿಗೆ ರೈತರ ಮನೆ ಬಾಗಿಲಿಗೆ ಕಾರ್ಯಕ್ರಮದಲ್ಲಿ ಮಾತನಾಡಿ, ಮೇ ಜೂನ್ ಮಾಹೆಯಲ್ಲಿ ಕೃಷಿ ಚಟುವಟಿಕೆಗಳಿಗೆ ಬೇಕಾದ ಮಳೆ ಪ್ರಮಾಣ ಕಡಿಮೆಯಾಗಿದ್ದು ಜುಲೈ ತಿಂಗಳಿನಲ್ಲಿ ಮಳೆ ಬರುವುದು ಎಂಬ ನಂಬಿಕೆಯಿಂದ ಜಮೀನು ಬೀಳು ಬಿಡಬೇಡಿ, ಸಿರಿಧಾನ್ಯ ಬೆಳೆಯಿರಿ. ರೈತರಿಗೆ ಸಿಗುವ ಸೌಲಭ್ಯಗಳ ಮಾಹಿತಿಯನ್ನು ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಪಡೆಯಿರಿ ಎಂದು ಸೂಚನೆ ನೀಡಿದರು. ಇಲ್ಲ ಕೊಡಬಾರ್ದು, ಒಂದು ವೇಳೆ ಕೊಡೋದಾದ್ರೆ ಅದು ಒಳ್ಳೆ ಆಹಾರಕ್ಕೂ ಕೊಡಬೇಕನ್ನೋದು ನನ್ನ ಉದ್ದೇಶ. ಹಾಗಾಗಿ ತಾವು ಏನು ಬರಗಾಲ ಬಂದೈತೆ, ಬರಗಾಲದಿಂದ ಕೈಗೆಟಬಾರ್ದು, ಮುಂದೆ ಒಂದು ಮಳೆ ಬೆಳೆ ಆಗಲಿ ಅನ್ನೋ ಒಂದು ಆಶಾ ಭಾವನೆಯನ್ನು ಇಟ್ಕೊಂಡು ನಾವು ಎಲ್ಲರೂ ಹೋಗೋಣ ಅಂತ ಹೇಳಿ, ಮತ್ತೆ ಯಾರು ಕೂಡ ಮಳೆ ಬರಲಿಲ್ಲ, ನಷ್ಟ ಆಯ್ತು ಅಂತ ಹೇಳ್ಬಿಟ್ಟು ನಾವು ಕೂಡ ನಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ರೈತ ಬಂಧುಗಳೇ, ಆತ್ಮಹತ್ಯೆ ಮಾಡ್ಕೊಳ್ಳೋ ಅಂತ ಅತ್ಯಂತ ಒಂದು ಇದಕ್ಕೆ ಕೈಯಾಗಬಾರ್ದು, ತಾವೆಲ್ಲರೂ ಧೈರ್ಯವಾಗಿರ್ಬೇಕು, ಯಾವುದೇ ಕಷ್ಟ ಯಾವುದೇ ನಷ್ಟ ನಮ್ಗೆ ಬಂದು. ತಾಲೂಕು ಪಂಚಾಯತಿ ಸದಸ್ಯ ಜೆಡಿ ವೆಂಕಟೇಶ್, ರೈತರು ಇಲಾಖೆಯಿಂದ ಸಿಗುವ ಸೌಲಭ್ಯಗಳನ್ನ ಪಡೆಯಿರಿ, ಸಕಾಲಕ್ಕೆ ಮಳೆ ಬರದೆ ರೈತರು ಮಳೆಯಾಶ್ರಿತ ಸಿರಿಧಾನ್ಯಗಳನ್ನ ಬೆಳೆಯಬೇಕು, ರೈತ ಸ್ನೇಹಿಯಾಗಿ ರೈತರಿಗೆ ಇಲಾಖೆಯಲ್ಲಿ ಸಿಗುವ ಸೌಲಭ್ಯಗಳ ಮಾಹಿತಿ ಅರ್ಹ ರೈತರಿಗೆ ವಿತರಿಸಿ ಎಂದರು. ಮಾಡಿ ಏನೋ ನೀವು ಜಮೀನು ಹೊಂದಿದ್ದೀರಿ, ನಿಮ್ಮ ಎಷ್ಟು ಎಕರೆ ವಿಸ್ತೀರ್ಣ ಹೊಂದಿದ್ದೀರಿ, ಅದನ್ನ ಖಾಲಿ ಬಿಡದೆ ನೀವು ಇನ್ನೀ ಒಂದು ಯಾವುದೇ ಕ್ರಾಪ್ ಹಾಕಿ, ಕೇವಲ ಬೇಕಾದ್ರೆ ಹುರುಳಿ ಮತ್ತು ಸಿರಿಧಾನ್ಯಗಳು ಕಾರ್ಖಾನೆ ಹಾಕಲು ಪರವಾಗಿಲ್ಲ, ಎದೆ ಕುಡಿಬೇಡಿ, ಆದರೂ ಸಹ ಮಳೆ ಮಾಡುವ ಈಗೇನ ಬಂದರೆ ನಿಮ್ಮ ಏನು ಧಾನ್ಯ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಇದೆ, ಆ ಬೀಜಗಳನ್ನು ತೆಗೆದುಕೊಂಡು ಬಿತ್ತನೆ ಮಾಡಿಕೊಳ್ಳಿ. ಮತ್ತೆ ಯಾವುದೇ ಏನಾಗಿದೆ ಅಂತಂದ್ರೆ ಕೃಷಿ ನಶಿಸಿ ಹೋಗ್ತಾ ಇದೆ, ಅಕ್ಕಿಗೆ 100 ರಾಗಿಗೆ 50 ಹಿಂಗೆ. ಕಾರ್ಯಕ್ರಮದಲ್ಲಿ ರೈತ ಮುಖಂಡ ನಾಜೀರ್ ಸಾಬ್, ರೈತರು ನಿರಂತರ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿದ್ದು ಇಲಾಖೆಯಿಂದ ಸಿಗುವ ಎಲ್ಲ ಸೌಲಭ್ಯಗಳನ್ನು ಪಡೆಯಿರಿ ಎಂದರು. ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿ ನಾಗಣ್ಣ ರೈತರಿಗೆ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಪ್ರಗತಿಪರ ರೈತ ನಾಗರೆಡ್ಡಿ, ವಿಶೇಷ ತಳಿಯ ಮೇಕೆಗಳು ರೈತರ ಗಮನ ಸೆಳೆದವು.
ತೋಟಗಾರಿಕೆ, ಮೀನು, ರೇಷ್ಮೆ, ಕೊಡಗೇನಹಳ್ಳಿ ಪಶುವೈದ್ಯಕೀಯ ಇಲಾಖೆ ಅಧಿಕಾರಿಗಳು, ಜಿಲ್ಲಾ ಪಂಚಾಯಿತಿ ಸದಸ್ಯೆ ಮಂಜುಳಾ, ಗ್ರಾಮ ಪಂಚಾಯಿತಿ ಸದಸ್ಯೆ ಮಂಜುಳಾ, ಕಡಗತ್ತೂರು ಗ್ರಾಮ ಪಂಚಾಯಿತಿ ಸದಸ್ಯ ರಂಗನಾಥ್, ತಾಲೂಕು ಪಂಚಾಯಿತಿ ಸದಸ್ಯ ನರಸರೆಡ್ಡಿ, ತಾಲೂಕು ಕೃಷಿಕ ಸಮಾಜ ಸದಸ್ಯ ದಾಸರೆಡ್ಡಿ, ಎಸ್ಡಿಎಂಸಿ ಅಧ್ಯಕ್ಷ ಅಶ್ವಥ್ ನಾರಾಯಣ, ಪ್ರಗತಿಪರ ರೈತ ಚಿಕ್ಕಮಾಲೂರು ರಾಮರೆಡ್ಡಿ, ನಾಗರೆಡ್ಡಿ, ಕೃಷಿ ಅಧಿಕಾರಿ ವಿಜಯಮೂರ್ತಿ ಮತ್ತು ಕೃಷಿ ಇಲಾಖೆಯ ಸಿಬ್ಬಂದಿ ಹಾಜರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಈ ಡಿಜಿಟಲ್ ನ್ಯೂಸ್. ವಂದನೆಗಳೊಂದಿಗೆ ಧನು.